ಹಂಚಿಕೊಂಡು ತಿನ್ನೋಣ ಅನ್ನುವಂಥದ್ದು ನಮ್ಮ ಸಂಸ್ಕೃತಿ ಹೌದಲ್ಲ. ಲೌಕಿಕ ಭೋಗಭಾಗ್ಯ ವಸ್ತುಗಳನ್ನು ತ್ಯಾಗ ಮಾಡಿ ಒಂದು ಕಡೆಗೆ ಸರಳವಾದ ಬದುಕನ್ನು ಬದುಕಿರುವಂಥದ್ದು ಸಂಸ್ಕೃತಿ. ಈ ಸಂಸ್ಕೃತಿಯ ಪರಿಚಯವನ್ನ ನಮ್ಮ ಸಂತತಿಗೆ ಮಾಡಿಸಿದಾಗ ಖಂಡಿತ ನಮ್ಮ ರಾಷ್ಟ್ರ ಉಳಿತದೆ, ನಮ್ಮ ರಾಷ್ಟ್ರ ಬಹಳಷ್ಟು ಮೇಲಕ್ಕೆ ಹೋಗ್ತದೆ. ಅದನ್ನು ಬಿಟ್ಟು ನಾವೆಲ್ಲ ಸುಮ್ಮನೆ ಯಾವುದೋ ಒಂದು ಕೀಳು ಮಟ್ಟದ ತಾಮಸ ಪ್ರವೃತ್ತಿಗೆ ಖಂಡಿತ ನಾವು ಹೋದ್ರೆ ನಾವೆಂದೂ ಉದ್ಧಾರ ಆಗಕ್ಕೆ ಹೋಗೋದಿಲ್ಲ. ಸುಮ್ಮನೆ ಮಹಾತ್ಮರ ಸಾಧು ಸಂತರ ಶಿವಾಜಿ ಅಂತವರ ಪುತ್ಥಳಿ ಅನಾವರಣ ಮಾಡುವಂಥದ್ದು, ನಾವು ಆ ಸಂಸ್ಕೃತಿಯಲ್ಲಿ ಬಂದವರು ಅಂತ ಹೆಮ್ಮೆಯಿಂದ ಸುಮ್ಮನೆ ಜಯಘೋಷ ಮಾಡೋದು ಹೇಳ್ಕೊಳ್ಳೋದು ಅದರಿಂದ ಸುಖ ಅಲ್ಲ. ಇವತ್ತು ಶಿವಾಜಿಯವರ ಪುತ್ಥಳಿಯ ಅನಾವರಣ ಆಗಿದೆ ಅಂದ್ರೆ ಶಿವಾಜಿ ಬಾಳಿದ ಬದುಕನ್ನ ನಾವು ಬದುಕಬೇಕು. ನಮ್ಮ ದೇಶದ ಸಂಸ್ಕೃತಿಯನ್ನ ಎತ್ತಿ ಹಿಡಿಯುವಂತ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಬೇಕು. ಆವಾಗ್ಲೇ ನಾವು ಈ ಪುತ್ಥಳಿಯನ್ನ ಅನಾವರಣ ಮಾಡಿರುವಂಥದ್ದು ಸಾರ್ಥಕ. ಅವರ ವಂಶಸ್ಥರು ಅಂತ ನಾವೇನು ಹೇಳ್ಕೊಂಡು ಹೆಮ್ಮೆಯಿಂದ ಹೇಳ್ಕೊತವಲ್ಲ ಆವಾಗ್ಲೇ ಅದು ಸಾರ್ಥಕ. ಅಂತ ಸಾರ್ಥಕವಾದ ಕೆಲಸ ನಿಮ್ಮಿಂದ ಆಗ್ಲಿ ಅನ್ನುವಂತ ಹಾರೈಕೆಯನ್ನ ಈ ಸಂದರ್ಭದಲ್ಲಿ ಹಾರೈಸಿ ನಿಮ್ಮೆಲ್ಲರ ಬದುಕಿಗೆ ಮಂಗಲ ಕೋರಿ ಇವತ್ತಿನ ವಿಚಾರ ವಿಮರ್ಶೆ. ಓಂ ಶಾಂತಿ ಶಾಂತಿ ಶಾಂತಿ.